ವೀಕ್ಷಕರೇ, ಅಕ್ರಮ ವಲಸಿಗರ ನಿಯಂತ್ರಣಕ್ಕೆ ಬ್ರಿಟನ್ ಕಠಿಣ ಕ್ರಮಕ್ಕೆ ಮುಂದಾಗಿದೆ. ವಿವಾದಾತ್ಮಕ ಮಸೂದೆಯನ್ನ ಜಾರಿಗೆ ತರುವ ಮೂಲಕ ಸಾಕಷ್ಟು ಕುತೂಹಲಕ್ಕೆ ಬ್ರಿಟನ್ ಕಾರಣವಾಗಿದೆ. ಹಾಗಾದ್ರೆ ಯಾಕೆ ಈ ರೀತಿಯಾದಂತಹ ವಿವಾದಾತ್ಮಕ ಮಸೂದೆಯನ್ನ ಜಾರಿಗೆ ತರಲಾಗ್ತಾ ಇದೆ ಅಂತ ನೋಡೋಣ ಬನ್ನಿ. ಭಾರತ, ಯುಕೆ, ಅಮೆರಿಕಾ ಸೇರಿ ಜಗತ್ತಿನ ಹಲವು ದೇಶಗಳು ಅಕ್ರಮ ವಲಸಿಗರ ಸಮಸ್ಯೆಯನ್ನ ಎದುರಿಸ್ತಾ ಇದೆ. ದಾಖಲೆ ಇಲ್ಲದೆಯೇ ದೇಶಕ್ಕೆ ನುಸುಳುವವರ ಮತ್ತು ಸಕ್ರಮವಾಗಿ ಬಂದರೂ ಕೂಡ ಅವಧಿ ಮುಗಿದ ಮೇಲೂ ಬೇರೆ ದೇಶದಲ್ಲಿ ಉಳಿದುಕೊಳ್ಳುವವರ ಅಕ್ರಮ ವಲಸಿಗರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಭಾರತದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಬಾಂಗ್ಲಾ ಅಕ್ರಮ ವಲಸಿಗರು ಇದ್ದಾರೆ. ಇನ್ನು ವಿಶ್ವದ ಇತರ ದೇಶಗಳಂತೆ ಅಮೆರಿಕವೂ ಸಹ ಇದೇ ಸಮಸ್ಯೆಯನ್ನ ಎದುರಿಸ್ತಾ ಇದೆ. ಇತ್ತೀಚೆಗೆ ಈ ಸಮಸ್ಯೆಗೆ ಯುಕೆ ತುತ್ತಾಗಿದೆ. ಯುಕೆಯಲ್ಲಿ 2018 ಈಚೆಗೆ ದೇಶಕ್ಕೆ ಸಣ್ಣ ಬೋಟ್ಗಳ ಮೂಲಕ ದೇಶಕ್ಕೆ ಬರುವವರ ಸಂಖ್ಯೆ ಹೆಚ್ಚಾಗಿದೆ ಅಂತ ಅಲ್ಲಿನ ಸರ್ಕಾರ ತಿಳಿಸಿದೆ. ಈಗಾಗಲೇ ಈ ವಲಸಿಗರನ್ನ ಹತ್ತಿಕ್ಕುವಂತಹ ಪ್ರಯತ್ನವನ್ನ ಮಾಡಿದ್ರು ಯಾವೂ ಇನ್ನೂ ಪರಿಣಾಮಕಾರಿಯಾಗಿಲ್ಲ. ಹೀಗಾಗಿ ರಿಷಿ ಸುನಕ್ ಈ ಬಾರಿ ಕಠಿಣ ಕ್ರಮವೊಂದನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಹೌದು, ಸಣ್ಣ ದೋಣಿಗಳಲ್ಲಿ ಚಾನಲ್ ದಾಟಿ ಬ್ರಿಟನ್ಗೆ ಬರುವಂತಹ ಅಕ್ರಮ ವಲಸಿಗರನ್ನ ನಿಭಾಯಿಸುವ ಅಂದ್ರೆ ಬ್ರಿಟನ್ನಲ್ಲಿ ಅಕ್ರಮ ವಲಸಿಗರನ್ನ ತಡೆಯೋದಕ್ಕೆ ಪ್ರಧಾನಿ ರಿಷಿ ಸುನಕ್ ವಿವಾದಾತ್ಮಕ ಹೊಸ ಅಕ್ರಮ ವಲಸಿಗರ ಶಾಸನವನ್ನ ಘೋಷಣೆ ಮಾಡಿದ್ದಾರೆ. ಯುಎನ್ ನಿರಾಶ್ರಿತರ ಸಂಸ್ಥೆ ಮತ್ತು ಕಾನೂನು ತಜ್ಞರ ಟೀಕೆಗಳ ಮಧ್ಯೆ ಸುನಕ್ ಕಳ್ಳ ಸಾಗಾಣಿಕೆದಾರರು ಮತ್ತು ನಿರೀಕ್ಷಿತ ವಲಸಿಗರ ಲಾಭವನ್ನ ಪಡೆಯುವುದನ್ನ ತಡೆಯುವಂತಹ ಕ್ರಮವಾಗಿ ಮಸೂದೆಯನ್ನ ರೂಪಿಸಲು ಪ್ರಯತ್ನ ಪಟ್ಟಿದ್ದಾರೆ. ಅಕ್ರಮ ತಡೆಗೆ ಕಠಿಣ ಕಾಯ್ದೆಯನ್ನ ರೂಪಿಸಲಾಗುವುದು ಎಂಬ ಯೋಜನೆ ಘೋಷಿಸಿದ ಬೆನ್ನಲ್ಲೇ ರಿಷಿ ಸುನಕ್ ಹಲವು ಟೀಕೆ ಟಿಪ್ಪಣಿಗಳನ್ನ ಎದುರಿಸ್ತಾ ಇದ್ದಾರೆ. ಅಲ್ಲದೆ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಬ್ರಿಟನ್ಗೆ ಹಿನ್ನಡೆಯಾಗಿದೆ. ಏನಿದು ರಿಷಿ ಸುನಕ್ ಅಕ್ರಮ ವಲಸೆ ಕ್ರಮಕ್ಕೆ ಕೈಗೊಂಡಿರುವಂತಹ ಕಠಿಣ ಕ್ರಮ ಅಂತೀರಾ? ಎಸ್, ಕಡಲಿನ ಮಾರ್ಗದಲ್ಲಿ ಬ್ರಿಟನ್ ದೇಶಕ್ಕೆ ಅಕ್ರಮವಾಗಿ ವಲಸೆ ಬರುವಂತಹ ಪಿಡುಗೆಗೆ ಕಡಿವಾಣ ಹಾಕುವಂತಹ ನಿಟ್ಟಿನಲ್ಲಿ ಕಠಿಣ ಕಾಯ್ದೆಯನ್ನ ರೂಪಿಸಲಾಗುತ್ತೆ ಅಂತ ಬ್ರಿಟನ್ನ ಪ್ರಧಾನಿ ರಿಷಿ ಸುನಕ್ ಭಾನುವಾರ ಹೇಳಿದ್ದಾರೆ. ಇನ್ನು ಅದಾದ ನಂತರ ಅಕ್ರಮ ವಲಸಿಗರು ಬ್ರಿಟನ್ ಪ್ರದೇಶವನ್ನ ಪ್ರವೇಶವನ್ನ ಮಾಡುವಂತಹ ನಿಟ್ಟಿನಲ್ಲಿ ತಡೆಯುವಂತಹ ಕಾರ್ಯವನ್ನ ಬುಧವಾರ ವಿವಾದಾತ್ಮಕ ನೂತನ ಯೋಜನೆಯನ್ನ ಬ್ರಿಟಿಷ್ ಪ್ರಧಾನಿ ರಿಷಿ ಸುನಕ್ ಪ್ರಕಟಿಸಿದ್ದಾರೆ. ಹೊಸ ಶಾಸನವು ಅಕ್ರಮವಾಗಿ ಬ್ರಿಟನ್ ಪ್ರವೇಶ ಮಾಡೋರಿಗೆ ರಾಜಕೀಯ ಆಶ್ರಯನ್ನ ಕೋರೋದಕ್ಕೆ ಅವಕಾಶವನ್ನ ನೀಡೋದಿಲ್ಲ ಮತ್ತು ಅವರನ್ನ ದೇಶದಿಂದ ಗಡಿಪಾರು ಮಾಡುವುದಕ್ಕೆ ಕ್ರಮಗಳನ್ನ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳುತ್ತೆ. ಅಕ್ರಮ ವಲಸಿಗರ ವಿರುದ್ಧ ರಿಷಿ ಸುನಕ್ ಗುಡುಗಿದ್ದಾರೆ. ನೀವಿಲ್ಲಿಗೆ ಬ್ರಿಟನ್ಗೆ ಅಕ್ರಮವಾಗಿ ಬಂದ್ರೆ ನೀವು ರಾಜಕೀಯ ಆಶ್ರಯವನ್ನ ಕೋರುವಂತಿಲ್ಲ. ನಮ್ಮ ಆಧುನಿಕ ಗುಲಾಮಗಿರಿ ರಕ್ಷಣೆಗಳ ಪ್ರಯೋಜನವನ್ನ ಪಡೆದುಕೊಳ್ಳೋದಕ್ಕೆ ನಿಮಗೆ ಸಾಧ್ಯವಾಗುವುದಿಲ್ಲ. ನೀವು ನಕಲಿ ಮಾನವ ಹಕ್ಕುಗಳನ್ನ ಪ್ರತಿಪಾದಿಸಲು ಸಾಧ್ಯವಿಲ್ಲ ಮತ್ತು ನೀವು ಇಲ್ಲಿ ಉಳಿದುಕೊಳ್ಳೋದಕ್ಕೂ ಕೂಡ ಸಾಧ್ಯವಿಲ್ಲ ಅಂತ ಸುನಕ್ ಟ್ವೀಟ್ ಮಾಡೋ ಮೂಲಕ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಇನ್ನು ಅನಿಯಮಿತ ಮಾರ್ಗದ ಮೂಲಕ ಅಂದ್ರೆ ಚಾನೆಲ್ನಾದ್ಯಂತ ಅಥವಾ ಲಾರಿಯ ಹಿಂಭಾಗದಲ್ಲಿ ಸಣ್ಣ ದೋಣಿಗಳ ಮೂಲಕ ಯುಕೆಗೆ ಬರುವಂತಹ ಪ್ರತಿಯೊಬ್ಬರನ್ನ 28 ದಿನಗಳವರೆಗೂ ಬಂಧಿಸಲಾಗುತ್ತೆ ಅಂತ ಹೊಸ ಕಾನೂನನ್ನ ಜಾರಿ ಮಾಡಿದ್ದಾರೆ. ಇಲ್ಲಿಗೆ ಅಕ್ರಮವಾಗಿ ಬರುವವರನ್ನ ಬಂಧಿಸಲಾಗುತ್ತೆ ಮತ್ತು ಕೆಲವೇ ದಿನಗಳಲ್ಲಿ ದೇಶದಿಂದ ಗಡಿಪಾರನ್ನ ಕೂಡ ಮಾಡಲಾಗುತ್ತೆ. ನಿಮ್ಮ ತವರು ದೇಶ ನಿಮ್ಮ ಪಾಲಿಗೆ ಸುರಕ್ಷಿತವಾಗಿದ್ರೆ ಅಲ್ಲಿಗೆ ಅಥವಾ ರುವಾಂಡಾದಂತಹ ಸುರಕ್ಷಿತ ಮೂರನೇ ದೇಶಕ್ಕೆ ನಿಮ್ಮನ್ನ ರವಾನೆ ಮಾಡ್ತೀವಿ ಅಂತ ಸುನಕ್ ಹೇಳಿದ್ದಾರೆ. ಒಮ್ಮೆ ನಿಮ್ಮನ್ನ ಇಲ್ಲಿಂದ ಹೊರಹಾಕಿದ ಮೇಲೆ ಅಮೆರಿಕ ಮತ್ತು ಆಸ್ಟ್ರೇಲಿಯಾಗಳಲ್ಲಿ ಮಾಡುವಂತೆ ನೀವು ಕೂಡ ಈ ದೇಶವನ್ನ ಎಂದಿಗೂ ಮರುಪ್ರವೇಶ ಮಾಡದಂತೆ ನಿಷೇಧ ಮಾಡಲಾಗುತ್ತೆ ಎಂದು ಕೂಡ ಸುನಕ್ ಹೇಳಿದ್ದಾರೆ. ಇದಕ್ಕಾಗಿ ಕರಡು ಅಕ್ರಮ ವಲಸೆ ಮಸೂದೆಯನ್ನ ರೂಪಿಸಲಾಗಿದ್ದು ಇದರ ಅಡಿ ಸಣ್ಣ ಬೋಟುಗಳಲ್ಲಿ ಇಂಗ್ಲಿಷ್ ಕಾಲುವೆಯನ್ನ ದಾಟುವಂತಹ ಅಕ್ರಮ ವಲಸಿಗರನ್ನ ನಿರ್ಬಂಧಿಸಲಾಗುತ್ತೆ ಅಂತ ರಿಷಿ ಸುನಕ್ ಹೇಳಿದ್ದಾರೆ. ಇನ್ನು ಈ ಒಂದು ಕ್ರಮವನ್ನ ಕೈಗೊಳ್ಳೋದಕ್ಕೆ ಇರುವಂತಹ ಕಾರಣವೇನು ಅಂತ ನೋಡ್ತಾ ಹೋದ್ರೆ ಕಳೆದ ವರ್ಷ ಸಣ್ಣ ಬೋಟ್ಗಳ ಮೂಲಕ 45,000 ಅಧಿಕ ವಲಸಿಗರು ಆಗ್ನೇಯ ಇಂಗ್ಲೆಂಡ್ ಕರಾವಳಿಗಳನ್ನ ತಲುಪಿದ್ದಾರೆ. 2018 ಈ ಕಳ್ಳ ಮಾರ್ಗ ಹೆಚ್ಚು ಜನಪ್ರಿಯವಾಗ್ತಾ ಇತ್ತು. ಅಕ್ರಮ ವಲಸಿಗರ ಸಂಖ್ಯೆಯಲ್ಲಿ ವಾರ್ಷಿಕ 60% ಏರಿಕೆಯಾಗಿದೆ. ಹಾಗೆಯೇ ಈ ವರ್ಷ ಶುರುವಾಗಿ ಇನ್ನು 3 ತಿಂಗಳಾಗಿಲ್ಲ, ಅದಾಗಲೇ ಬ್ರಿಟನ್ಗೆ 3,150 ಜನರು ಅಕ್ರಮವಾಗಿ ಬಂದಿದ್ದಾರೆ ಅಂತ
ಅಂಕಿ ಅಂಶಗಳು ಹೇಳ್ತಾ ಇವೆ. ಅನೇಕ ವಲಸಿಗರು ನಿಜವಾದ ಆಶ್ರಯ ಅಗತ್ಯಗಳಿಂದ ಹೆಚ್ಚಾಗಿ ಆರ್ಥಿಕ ಕಾರಣಗಳಿಗಾಗಿ ಬರ್ತಾ ಇದ್ದಾರೆ ಅಂತ ಸರ್ಕಾರ ಹೇಳ್ತಾ ಇದೆ. ಇನ್ನು ವರ್ಷದ ಅಂತ್ಯದ ವೇಳೆಗೆ 80,000 ದಾಟಬಹುದು ಅಂತ ಇದರಿಂದ ಯುಕಿಯ ಆರ್ಥಿಕತೆ ದೊಡ್ಡ ಹೊಡೆತ ಬೀಳಬಹುದು ಎಂದು ಆತಂಕಕಾರಿ ವಿಚಾರವನ್ನ ತಿಳಿಸಿದ್ದಾರೆ. ಸದ್ಯ ಮತ್ತೆ ಈ ಹೊಸ ಕಾನೂನಿನ ಜಾರಿ ಯಾವ ರೀತಿ ಬ್ರಿಟನ್ನಲ್ಲಿ ಪರಿಣಾಮಕಾರಿಯಾಗುತ್ತೆ ಎಲ್ಲವನ್ನ ಕೂಡ ಸದ್ಯ ಕಾದಷ್ಟೇ ನೋಡಬೇಕಾಗಿದೆ.